ಅನ್ನೋಡು, ನೀನು ಯಾರ ಜೊತೆ ಆಟ ಆಡ್ತಾ ಇದೀಯ ಅಂತ ನನಗೆ ಗೊತ್ತಿಲ್ಲ. ಅಮ್ಮಣ್ಣಿ, ನೀನು ಯಾರ ಜೊತೆ ಆಟ ಆಡ್ತಿದ್ದೀಯ ಅಂತ ನಿನಗೆ ಗೊತ್ತಿಲ್ಲ. ಬಿಟ್ಟು ಬಿಡು, ನಿನ್ನ ಒಳ್ಳೇದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನನ್ನ ಸುಮ್ಮನೆ ಬಿಟ್ಟು ಬಿಡು. ನನ್ನ ಒಳ್ಳೇದಕ್ಕ? ದೇವ್ರೇ 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 ದೇವ್ರೇ, ಇದನ್ನ ಕೇಳಿಸ್ಕೊಳ್ಳೋದಕ್ಕೆ ನನ್ನ ಕಿವಿಯ ಎಷ್ಟು ಪುಣ್ಯ ಮಾಡಿತಪ್ಪ. ಆಹಾ, ಅದೆಷ್ಟು ಡ್ರಾಮಾ ಮಾಡ್ತಾ ಇದ್ದಾನೆ ನೋಡು ದೇವ್ರೇ. ಇವನಿಂದ ನಾನು ಹೇಗಪ್ಪ ತಪ್ಪಿಸ್ಕೊಳ್ಳೋದು? ಚಾನ್ಸೇ ಇಲ್ಲ. ಹೇಗೆ ಬಚಾವ್ ಆಗೋದು ಅಂತ ಯೋಚನೆ ಮಾಡ್ತಿದ್ಯಾ? ಒಂದು ಸಲ ಈ ರೆಮೋ ಕೈಲಿ ಸಿಕ್ಕಾಕೊಮ್ಮೆಲೆ ಚಕ್ರವ್ಯೂಹದಲ್ಲಿ ಸಿಕ್ಕಾಕೊಂಡಾಗೆ ಒಂದು ಮೊದ್ಲೇ ಪ್ರಾಣ ಬಿಡಬೇಕು, ಇಲ್ಲ ಪ್ರಾಣ ಹೋಗೋ ತನಕ ನನ್ನ ಕೈಯಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇರಬೇಕು. ಯಾವ ಕ್ಯಾಟಗರಿ ಇಷ್ಟ ಅಂತ ನೀನೇ ಡಿಸೈಡ್ ಮಾಡು. ನನ್ನ ವಯಸ್ಸಿನಲ್ಲಿ ಅರ್ಧ ವಯಸ್ಸಿಲ್ಲ ಇವನಿಗೆ, ಇಷ್ಟೊಂದು ಆಟ ಆಡ್ತಿದ್ದಾನಲ್ಲ ನನಗೆ. ನನ್ನ ಬಗ್ಗೆ ನಿನಗೆ ಸರಿಯಾಗಿ ಗೊತ್ತಿಲ್ವೋ? ನನ್ನ ಪವರ್ ಏನು ಅಂತ ಗೊತ್ತಿದ್ಯಾ ನಿನಗೆ? ಎಲ್ಲಿ ತೋರ್ಸು ನಿನ್ನ ಪವರ್, ನೋಡೇ ಬಿಡ್ತೀನಿ. ಐಜಿನ್ ಕರೆಸ್ತೀಯ, ಟೀಜಿನ್ ಕರೆಸ್ತೀಯ, ಯಾರನ್ನು ಕರೆಸ್ತೀಯ ಕರೆಸು, ನೋಡೇ ಬಿಡ್ತೀನಿ ನಿನ್ನ ಪವರ್ನ. ಅಥವಾ ನಿನಗಾಗ್ತಿರೋ ಅನ್ಯಾಯಕ್ಕೆ ಆ ಶ್ರೀಕೃಷ್ಣ ಪರಮಾತ್ಮನೇ ಕರೆಸು. ಕಾಪಾಡೋದಕ್ಕೆ ಯಾರಾದ್ರೂ ಬಂದ್ರಾ?